ಸೆಕ್ಷನ್ ಎರಡು ಇಂಗ್ಲಿಷ್ ಅಂದ್ರೆ ಇದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದೀವಿ. ಪ್ರಶ್ನೆ ಸಂಖ್ಯೆ 21, ರಾಜು ಈಸ್ ಡ್ಯಾಶ್ ಎಂ ಎಲ್ ಎ. ಆಪ್ಷನ್ ಎ ಎ, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ಆನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರಬೇಕು? ಆಪ್ಷನ್ ಬಿ ಆನ್ ಬರಬೇಕು. ಯಾಕೆ ಅಂತ ಹೇಳಿದಾಗ ಇಲ್ಲಿ ಎಂ ಎಲ್ ಎ ಅನ್ನೋದು ಸ್ವರದ ಒಂದು ಉಚ್ಚಾರವನ್ನ ಸೌಂಡ್ ಅನ್ನ ಕೊಡ್ತಾ ಇದೆ. ಹೀಗಾಗಿ ನಾವು ಯಾವಾಗಲೂ ಈ ವೊವೆಲ್ಸ್ ನಿಂದ ಪ್ರಾರಂಭವಾಗುವಕ್ಕಿಂತ ಶಬ್ದ ಏನಿದೆ ವರ್ಡ್ಕ್ಕಿಂತ ಮುಂಚೆ ನಾವು ಆನ್ ಅನ್ನು ಬಳಸಬೇಕಾಗುತ್ತೆ. ಆದ್ರೆ ಇಲ್ಲಿ ಕಾನ್ಸೋನೆಂಟ್ ಇರ್ತಾ ಇದೆ, ವ್ಯಂಜನ ಇರ್ತಾ ಇದೆ, ಆದ್ರೆ ಸೌಂಡ್ ಹೌದು ಬರ್ತಾ ಇದೆ, ಸ್ವರದ ಸೌಂಡ್ ಬರ್ತಾ ಇದೆ. ಹೀಗಾಗಿ ನಾವು ಆನ್ ಅನ್ನ ಇಲ್ಲಿ ಬಳಸಬೇಕಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇರ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 22, ಪ್ರೇಮ್ಸ್ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರಿಕ್ವೆಸ್ಟೆಡ್ ದೆಮ್ ಡ್ಯಾಶ್. ಸೊ ಇಲ್ಲಿ ಏನ್ ಬರಬೇಕು ನೋಡೋಣ. ಆಪ್ಷನ್ ಎ, ನಾಟ್ ಟು ಕಟ್ ಡೌನ್ ದ ಟ್ರೀಸ್. ಆಪ್ಷನ್ ಬಿ, ಟು ಕಟ್ ಡೌನ್ ದ ಟ್ರೀಸ್. ಆಪ್ಷನ್ ಸಿ, ಟು ಕಿಲ್ ದ ಎನಿಮಲ್ಸ್. ಆಪ್ಷನ್ ಡಿ, ಟು ಸೆಲ್ ದ ಟ್ರೀಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇರ್ತಾ ಇದೆ, ನಾಟ್ ಟು ಕಟ್ ಡೌನ್ ದ ಟ್ರೀಸ್. ಪ್ರೇಮ್ ಏನ್ ಮಾಡ್ತಾ ಇದ್ದಾನೆ, ಗ್ರಾಮಸಭಾ ಅಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಬರೀತಾ ಇದ್ದಾನೆ. ಏನಂತ ಹೇಳಿದ್ರೆ, ದಯವಿಟ್ಟು ಮರಗಳನ್ನ ಕಡಿಬೇಡ್ರಿ ಅನ್ನೋದು ಇಲ್ಲಿ ನಮಗೆ ಅರ್ಥವನ್ನ ಕೊಡ್ತಾ ಇದೆ. ಹೀಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 23 ಈ ರೀತಿ ಇರ್ತಾ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್. ಡ್ಯಾಶ್ ಸ್ವೀಟ್ ಡು ಯು ಲೈಕ್. ಎ ವೆನ್, ಬಿ ವೈ, ಸಿ ವೇರ್, ಡಿ ವಿಚ್. ಸರಿಯಾದ ಉತ್ತರ ಯಾವುದಾದ್ರೆ ಆಪ್ಷನ್ ಡಿ ವಿಚ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಇರ್ತಾ ಇದೆ. ವಿಚ್ ಸ್ವೀಟ್ ಡು ಯು ಲೈಕ್, ನಿನಗೆ ಯಾವ ಸಿಹಿ ಇಷ್ಟ ಅನ್ನೋದು ಪ್ರಶ್ನೆ ಬರಬೇಕು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 24 ನೋಡೋಣ. ರೈಡ್ ದ ಅಪೋಸಿಟ್ ಆಫ್ ದ ವರ್ಡ್ ಹೆವಿ. ಆಪ್ಷನ್ ಎ ವಾರ್ಮ್, ಬಿ ಲೈಟ್, ಸಿ ಬ್ರೈಟ್, ಡಿ ಲೀವಿ. ಸೊ ಇಲ್ಲಿ ಹೆವಿ ಅಂದ್ರೆ ನಮಗೆ ಭಾರ ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಇಲ್ಲಿ ವಾರ್ಮ್ ಅನ್ನೋದು ಬೆಚ್ಚಗೆ ಆಗುತ್ತೆ, ಲೈಟ್ ಅಂದಾಗ ಹಗುರ ಆಗುತ್ತೆ, ಬ್ರೈಟ್ ಅಂದಾಗ ಹೊಳೆಯುವ, ಡಿ ಅಂದ್ರೆ ತೆರಿಗೆ. ಸೊ ಇಲ್ಲಿ ಡಿ ಲೇವಿ ಅಂದ್ರೆ ತೆರಿಗೆ. ಸೊ ಇಲ್ಲಿ ಅದರ ಅಪೋಸಿಟ್, ಹೆವಿ ಅಪೋಸಿಟ್ ಅಂದ್ರೆ ಲೈಟ್, ಹಗುರ. ಸೊ ಇದು ಆಪ್ಷನ್ ಬಿ ಸರಿಯಾದ ಉತ್ತರ, ಲೈಟ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 25 ಈ ರೀತಿ ಇರ್ತಾ ಇದೆ, ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಟೀಚ್. ಎ ಟೀಚ್ಡ್, ಬಿ ಟಾಟ್, ಸಿ ಟಾಟ್, ಡಿ ಟ್ರಾಟ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಟಾಟ್ ಇರ್ತಾ ಇದೆ. ಸೊ ಇಲ್ಲಿ ಟೀಚ್ ನ ಒಂದು ಪಾಸ್ಟ್ ಟೆನ್ಸ್ ಭೂತಕಾಲ ಅಂದ್ರೆ ವಿ ಟೂ ಮತ್ತೆ ವಿ ತ್ರೀ ಅಂತ ಹೇಳೋದಾದ್ರೆ ಅದು ಯಾವ್ದು ಬರುತ್ತೆ, ಆಪ್ಷನ್ ಸಿ ಟಾಟ್ ಬರುತ್ತೆ, ಟಿ ಎ ಯು ಜಿ ಎಚ್ ಟಿ ಟಾಟ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 26 ನೋಡೋಣ, ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ಲಯನ್. ಸೊ ಇಲ್ಲಿ ಆಪ್ಷನ್ ಎ ಲಯನಸ್, ಆಪ್ಷನ್ ಬಿ ಲಯನ್ಸ್, ಸಿ ಲಯನ್ಸ್, ಡಿ ಲಯನ್ಸ್. ಸೊ ಇಲ್ಲಿ ಆಪ್ಷನ್ ಎ ಲಯನಸ್ ಇದು ಸರಿಯಾದ ಉತ್ತರ. ಇಲ್ಲಿ ನೋಡೋದಾದ್ರೆ ಲಯನ್ ಸಿಂಹಗಳು, ಸಿಂಹಗಳ, ಸಿಂಹದ, ಇಲ್ಲಿ ಡಿ ಸಿಂಹಗಳ ಅನ್ನೋದು ಆತರ ಬರ್ತದೆ. ಬಟ್ ಇಲ್ಲಿ ಎ ಏನಿದೆಲ್ಲ ಲಯನಸ್ ಇದು ಅದು ಇದು ಲಯನ್ ಪುಲ್ಲಿಂಗ ಆದರೆ ಲಯನಸ್ ಇದು ಸ್ತ್ರೀಲಿಂಗ ಇರ್ತಾ ಇದೆ. ಸೊ ಹೀಗಾಗಿ ಲಯನಸ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 27 ನೋಡೋಣ, ರಾಮನ ಮಹರ್ಷಿ ಕಾಲ್ಡ್ ಹಿಸ್ ಕೌ. ಡ್ಯಾಶ್ ಎ ಗೌನ್, ಬಿ ಮಿಂಚು, ಸಿ ಗಂಗಾ, ಡಿ ಲಕ್ಷ್ಮಿ. ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮಿ ಇರ್ತಾ ಇದೆ. ರಾಮನ ಮಹರ್ಷಿ ತನ್ನ ಆಕಳಿಗೆ ಲಕ್ಷ್ಮಿ ಅಂತ ಕರಿತಾ ಇದ್ದರು. ಕ್ವಶನ್ ನಂಬರ್ 28, ಐ ಆಮ್ ಆಂಗ್ರಿ ಡ್ಯಾಶ್ ಯು. ಆಪ್ಷನ್ ಎ ಆನ್, ಆಪ್ಷನ್ ಬಿ ಟೂ, ಆಪ್ಷನ್ ಸಿ ವಿತ್, ಆಪ್ಷನ್ ಡಿ ಇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿತ್. ಐ ಆಮ್ ಆಂಗ್ರಿ ವಿತ್ ಯು, ನಿನ್ ಜೊತೆ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಸೊ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 29 ನೋಡೋಣ, ಯು ವಿಲ್ ಸಕ್ಸೀಡ್ ಡ್ಯಾಶ್ ಯು ವರ್ಕ್ ಹಾರ್ಡ್. ಇಲ್ಲಿ ಸರಿಯಾದ ಉತ್ತರ ನೋಡೋಣ, ಬಟ್ ಅಂಡ್ ಇಫ್ ಬಿಫೋರ್. ಇಲ್ಲಿ ಸರಿಯಾದ ಉತ್ತರ ಇಫ್ ಬರಬೇಕು, ಯು ವಿಲ್ ಸಕ್ಸೀಡ್ ಇಫ್ ಯು ವರ್ಕ್ ಹಾರ್ಡ್. ನೀನು
ಕಠಿಣವಾಗಿ ಅಭ್ಯಾಸವನ್ನು ಮಾಡಿದರೆ ನೀನು ಸಕ್ಸಸ್ ಆಗ್ತೀಯಾ, ಸಕ್ಸೀಡ್ ಆಗ್ತೀಯಾ ಅಂತ ಇಲ್ಲಿ ಅರ್ಥವನ್ನು ಕೊಡ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 30 ಈ ರೀತಿ ಇರ್ತಾ ಇದೆ. ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್. ಎ, ಯು ಆರ್ ಪರ್ಮಿಟೆಡ್ ಟು ಲಿವ್ ದ ಆಫೀಸ್. ಬಿ, ಟು ಲಿವ್ ದ ಆಫೀಸ್ ಯು ಆರ್ ಪರ್ಮಿಟೆಡ್. ಸಿ, ಆರ್ ಪರ್ಮಿಟೆಡ್ ಯು ಟು ಲಿವ್ ದ ಆಫೀಸ್. ಡಿ, ಯು ಟು ಲಿವ್ ಆರ್ ಪರ್ಮಿಟೆಡ್ ದ ಆಫೀಸ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಇರ್ತಾ ಇದೆ. ಇಲ್ಲಿ ನಮಗೆ ಇಂಗ್ಲಿಷ್ ಅಲ್ಲಿ ವಾಕ್ಯವನ್ನು ರಚನೆ ಮಾಡೋಕ್ಕಾದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಆನಂತರ ಆಬ್ಜೆಕ್ಟ್ ಈ ರೀತಿ ವರ್ಬ್. ಸೊ ಇಲ್ಲಿ ನಮಗೆ ನೋಡೋದಾದ್ರೆ ಯು ಏನಿರ್ತಾ ಇದೆ, ಸಬ್ಜೆಕ್ಟ್ ಇರ್ತಾ ಇದೆ, ಆರ್ ಪರ್ಮಿಟೆಡ್, ವರ್ಬ್ ಇರ್ತಾ ಇದೆ, ಟು ಲಿವ್ ದ ಆಫೀಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಇರ್ತಾ ಇದೆ. ಸೊ ಹೀಗೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ ನಮಗೆ ಸರಿಯಾದ ಉತ್ತರ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 31. ಓ ಹೌ ಪೇನ್ ಫುಲ್. ಪ್ರಶ್ನೆ ಸಂಖ್ಯೆ 31. ಓ ಹೌ ಪೇನ್ ಫುಲ್ ಇಟ್ ಈಸ್. ದ ಅಬೌವ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ಆಫ್ ಡ್ಯಾಶ್. ಎ ಜಾಯ್, ಬಿ ಪ್ರೈಡ್, ಸಿ ಅಡ್ಮಿರೇಷನ್, ಡಿ ಸ್ಯಾಡ್ನೆಸ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಇಲ್ಲಿ ಪೇನ್ ಅಂದ್ರೆ ನೋವು ಯಾವಾಗಿರ್ತದೋ ಸ್ಯಾಡ್ನೆಸ್, ದುಃಖದಲ್ಲಿದ್ದಾಗ ನೋವು ಇರುತ್ತೆ. ಹೀಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಆಡ್ ಸುಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಲಕ್ಕಿ. ಆಪ್ಷನ್ ಎ ಇನ್ ಲಕ್ಕಿ, ಬಿ ಇಮ್ ಲಕ್ಕಿ, ಸಿ ಅನ್ಲಕ್ಕಿ, ಡಿ ಡಿಸ್ ಲಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ಲಕ್ಕಿ. ಲಕ್ಕಿಗೆ ಒಂದು ಪ್ರಿಫಿಕ್ಸ್ ಅನ್ನ ನಾವು ಹೇಳೋದಾದ್ರೆ ಪದವನ್ನ ಬಳಸಬೇಕಾದ್ರೆ ಅದು ಯಾವ್ದಿರ್ತದೆ, ಅನ್ಲಕ್ಕಿ ಅನ್ನೋದು ಪದವನ್ನ ಬಳಸಬೇಕಾಗುತ್ತೆ. ಅದರ ವಿರುದ್ಧ ಪದ ಆಗಿರುತ್ತೆ ಲಕ್ಕಿ, ಅನ್ಲಕ್ಕಿ. ಪ್ರಶ್ನೆ ಸಂಖ್ಯೆ 33. ರೈಟ್ ದ ಪ್ಲೂರಲ್ ಆಫ್ ಚೈಲ್ಡ್. ಎ ಚೈಲ್ಡ್ಸ್, ಬಿ ಚಿಲ್ಡ್ರನ್, ಸಿ ಚಿಲ್ಡ್ರನ್ಸ್, ಡಿ ಚಿಲ್ಡ್ರನ್ಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲ್ಡ್ರನ್. ಬಹುವಚನ ಚಿಲ್ಡ್ರನ್, ಚೈಲ್ಡ್ಗೆ ಚಿಲ್ಡ್ರನ್ ಅಂತ ಹೇಳಬಹುದು. 34. ಪ್ರಶ್ನೆ ಸಂಖ್ಯೆ. ರೈಟ್ ದ ಮೀನಿಂಗ್ ಆಫ್ ರಿಯಲೈಸ್ಡ್. ಎ ರೆಕಾರ್ಡೆಡ್, ಬಿ ರಿಮೆಂಬರ್ಡ್, ಸಿ ರೆಬಲ್ಡ್, ಡಿ ಅಂಡರ್ಸ್ಟುಡ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ರಿಯಲೈಸ್ಡ್ಗೆ ಆಪ್ಷನ್ ಡಿ ಅಂಡರ್ಸ್ಟುಡ್ ಅನ್ನೋದು ಸರಿಯಾದ ಉತ್ತರ. ರಿಯಲೈಸ್ ಅಂದ್ರೆ ತಿಳಿತ ಅಂತ ಅರ್ಥ. ಇಲ್ಲಿನೂ ಕೂಡ ಅಂಡರ್ಸ್ಟುಡ್ ಅಂದ್ರೆ ತಿಳುವಳಿಕೆಗೆ ಸಂಬಂಧಪಡ್ತಾ ಇದೆ. ಸೊ ಆಪ್ಷನ್ ಡಿ ಅಂಡರ್ಸ್ಟುಡ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 35. ಲತಾ ಮಂಗೇಶ್ಕರ್ ವಾಸ್ ಎ ಗ್ರೇಟ್ ಸಿಂಗರ್. ಐಡೆಂಟಿಫೈ ದ ಆಡ್ಜೆಕ್ಟಿವ್, ಅಂದ್ರೆ ನಾಮ ವಿಶೇಷಣವನ್ನ ಹುಡುಗ್ರಿ ಅಂತ ಹೇಳ್ತಾನೆ. ಗ್ರೇಟ್ ಲತಾ ಮಂಗೇಶ್ಕರ್ ವಾಸ್ ಸಿಂಗರ್. ಇಲ್ಲಿ ನಮಗೆ ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ನಾಮ ವಿಶೇಷಣ ಅದು ಗ್ರೇಟ್ ಆಗಿರ್ತದೆ. ಬಿ ಲತಾ ಮಂಗೇಶ್ಕರ್ ಇದು ನೌನ್ ಆಗಿದೆ, ವಾಸ್ ಹೆಲ್ಪಿಂಗ್ ವರ್ಬ್ ಆಗಿದೆ, ಹಾಗೆ ಸಿಂಗರ್ ಏನಾಗಿದೆ ಅದನ್ನು ಕೂಡ ನೌನ್ ಆಗ್ತಾ ಇರುತ್ತೆ. ಹೀಗಾಗಿ ಗ್ರೇಟ್ ಅನ್ನೋದೇನಿದೆ ಅದು ಅಡ್ಜೆಕ್ಟಿವ್ ಆಗ್ತದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 36 ಈ ರೀತಿ ಇದೆ. ಚೂಸ್ ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಆಫ್ ಡಸ್ ನಾಟ್. ಎ ಡೋಂಟ್, ಬಿ ಡಸ್ ನಾಟ್, ಡಸಂಟ್, ಸಿ ಡಿಡಂಟ್, ಡಿ ಡಸಂಟ್. ಸೊ ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ ನಮ್ಗೆ ಬಿ ಡಸ್ ನಾಟ್ ಅನ್ನೋದು ಸರಿಯಾದ ಉತ್ತರ. ಹೇಗೆ ನಾವು ಇದನ್ನ ಗುರುತಿಸಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಇಲ್ಲಿ ಡಸ್ ನಾಟ್ ಏನಿದೆ, ಈ ನಾಟ್ ಏನ್ ಮಾಡಬೇಕು, ಇಲ್ಲಿ ಓ ಅನ್ನ ತೆಗೆದು ಸಿಂಗಲ್ ಕೋಟ್ ಹಾಕಬೇಕು, ಸಿಂಗಲ್ ಅಪೊಸ್ಟ್ರೋಫಿ ಅನ್ನ ಇಲ್ಲಿ ಬಳಸಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದ್ ವೇಳೆ ಡು ನಾಟ್ ಅಂತ ಬಂದಾಗ ಇಲ್ಲಿ ನಾವು ಡು ಅಂತ ಬರೆದು ಓ ಅನ್ನ ತೆಗೆದು ಏನಬೇಕು, ಸಿಂಗಲ್ ಕೋಟ್ ಅನ್ನ ಬರೆದು ಇಲ್ಲಿ ನಾವು ಟಿ ಅನ್ನ ಬರೀಬೇಕಾಗುತ್ತೆ, ಇಲ್ಲಿ ಡೋಂಟ್ ಆಗುತ್ತೆ. ಅದೇ ರೀತಿಯಾಗಿ ಪಾಸ್ಟ್ ಟೆನ್ಸ್ ಅಲ್ಲಿ ಕೇಳಿದಾಗ ವಿ ತ್ರೀ ಅಲ್ಲಿ ಕೇಳಿದಾಗ ಡಿಡ್ ನಾಟ್ ಅಂತ ನಾವು ಬರಿಬೇಕಾದ್ರೆ ಇದನ್ನ ಏನ್ ಮಾಡ್ತೀವಿ, ಡಿಡ್ ಹಾಗೆ ಬರೆದು ಎನ್ ಬರೋದು ಓ ಜಾಗದ ನೋಡ್ತೀವಿ, ಸಿಂಗಲ್ ಕೋಟ್ ಬರೆದು ಏನ್ ಮಾಡ್ತೀವಿ ಟಿ ಅನ್ನ ಬರೀಬೇಕಾಗುತ್ತೆ. ಸೊ ಇದನ್ನತ್ತೆ ಡಿಡಂಟ್. ಓಕೆ, ಸೊ ಇಲ್ಲಿ ಡಸ್ ನಾಟ್ ಇರ್ತಾ ಇದೆ, ಡಸ್ ನಾಟ್ ಡಸಂಟ್ ಅಂತ ನಮ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಕಾಣ್ತಾ ಇದೆ. ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಓಕೆ, ಇಲ್ಲಿ ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ, ಪ್ಯಾಸೇಜ್ ಗಳನ್ನು ನೋಡೋಣ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್, ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಕ್ವಶನ್ ನಂಬರ್ 37-40 ಇರ್ತಾ ಇದೆ. ಓಕೆ, ಸೊ ನರೇಂದ್ರ ವಾಸ್ ಬೋರ್ನ್ ಆನ್ 12 January 1863. ಹಿಸ್ ಪೇರೆಂಟ್ಸ್ ವರ್ ವಿಶ್ವನಾಥ್ ದತ್ತ ಅಂಡ್ ಭುವನೇಶ್ವರಿ ದೇವಿ. ದೇ ಗೇವ್ ಹಿಮ್ ದ ನೇಮ್ ನರೇಂದ್ರನಾಥ್ ದತ್ತ. ಹಿ ವಾಸ್ ಸೆಂಟ್ ಟು ದ ಸ್ಕೂಲ್ ಅಟ್ ದ ಏಜ್ ಆಫ್ 6. ಹಿ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಅಂಡ್ ಮಹಾಭಾರತ. ಹಿ ಹ್ಯಾಡ್ ಎ ಡಿಸೈರ್ ಟು ಸ್ಟಡಿ
more and become a scholar. He wanted to see God. Later, he met his real guru, Ramakrishna Paramahamsa, and experienced God. He stayed with Ramakrishna Paramahamsa for a few years. Then he became a wandering monk, visiting different places in India. So, ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಪ್ಯಾರಾಗ್ರಾಫ್ ಅಂತ ಓದಿದೀವಿ. ಕ್ವಶನ್ ನಂಬರ್ 37 ಈ ರೀತಿ ಇದೆ. ನರೇಂದ್ರ ರೆಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಬಿಫೋರ್ ಹಿ ಮೆಟ್ ರಾಮಕೃಷ್ಣ ಪರಮಹಂಸ. ದ ಅಂಡರ್ಲೈನ್ಡ್ ವರ್ಡ್ ಅಂಡರ್ಲೈನ್ಡ್ ವರ್ಬ್ ಇಂಡಿಕೇಟ್ಸ್ ಡ್ಯಾಶ್ ಎ ಪ್ರೆಸೆಂಟ್ ಟೆನ್ಸ್, ಬಿ ಫ್ಯೂಚರ್ ಟೆನ್ಸ್, ಸಿ ಪಾಸ್ಟ್ ಟೆನ್ಸ್, ಡಿ ಕಂಡೀಷನಲ್ ಫ್ಯೂಚರ್ ಟೆನ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವ್ದ್ರೆ ಪಾಸ್ಟ್ ಟೆನ್ಸ್ ಇರ್ತಾ ಇದೆ. ನರೇಂದ್ರನು ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾಗದ ಮುಂಚೆ ರಾಮಾಯಣದ ಕಥೆಗಳನ್ನ, ರಾಮಾಯಣದಲ್ಲಿ ಬರುವಂತ ಕಥೆಗಳನ್ನ ಓದಿದನು. ಸೊ ಇಲ್ಲಿ ರೀಡ್ ಅಂತ ಓದ್ಬಾರ್ದು, ಪಾಸ್ಟ್ ಟೆನ್ಸ್ ಅಲ್ಲಿ ರೆಡ್ ಅಂತ ಓದ್ಬೇಕು, ಆದ್ರೆ ಸ್ಪೆಲ್ಲಿಂಗ್ಸ್ ಮಾತ್ರ ಸೇಮ್ ಇರ್ತದವೆ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ರೀಡ್ ಅಂತ ಓದ್ಬೇಕಾಗುತ್ತೆ. V1 ಅಂತ ಹೇಳ್ತೀವಿ, V2 ರೆಡ್ ಅಂತ ಓದ್ಬೇಕು, V3 ಕೂಡ ರೆಡ್ ಅಂತ ಹೇಳ್ಬೇಕು. ಹೀಗಾಗಿ ಇದು ಪಾಸ್ಟ್ ಟೆನ್ಸ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 38. ಹಿ ಬಿಕೇಮ್ ಅನ್ ವ್ಯಾಂಡ್ರಿಂಗ್ ಮಾಂಕ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಡ್ಯಾಶ್, ಅಂದ್ರೆ ವ್ಯಾಂಡ್ರಿಂಗ್ ಅಂದ್ರೆ ತಿರುಗಾಡುವ. ಎ ನೌನ್, ಬಿ ಪ್ರೊನೌನ್, ಸಿ ಅನ್ ಅಡ್ವರ್ಬ್, ಡಿ ಅಡ್ಜೆಕ್ಟಿವ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಅದು ಅಡ್ಜೆಕ್ಟಿವ್ ಇರ್ತಾ ಇದೆ. ವ್ಯಾಂಡ್ರಿಂಗ್ ಮಾಂಕ್, ಸನ್ಯಾಸಿ ಅಂದ್ರೆ ತಿರುಗಾಡುವ ಸನ್ಯಾಸಿ, ಸನ್ಯಾಸಿ ಹೇಗಿದ್ದಾನೆ, ತಿರುಗಾಡುವ ಅಂತ ಇರ್ತಾ ಇದೆ. ಸೊ ನೌನಿಗೆ ನಾವು ವಿಶೇಷಣವನ್ನ ಏನು ಸೂಚಿಸ್ತಾ ಇದೆ ಅದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ, ನಾಮ ವಿಶೇಷಣ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 39 ಈ ರೀತಿ ಇರ್ತದೆ. ನರೇಂದ್ರನಾಥ್ ಹ್ಯಾಡ್ ಎ ಡಿಸೈರ್ ಟು ಡ್ಯಾಶ್ ಎ ಸಿ ಗಾಡ್, ಬಿ ಬಿಕಮ್ ಗಾಡ್, ಸಿ ಕ್ವಶನ್ ಗಾಡ್, ಡಿ ಕಾನ್ಕರ್ ಗಾಡ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಇಲ್ಲಿ ಸಿ ಗಾಡ್ ಅಂತ ಹೇಳ್ತಾ ಇದೆ. ನರೇಂದ್ರನಾಥ್ ಹ್ಯಾಡ್ ಎ ಡಿಸೈರ್ ಅಂದ್ರೆ ದೇವರನ್ನು ನೋಡ್ಲಿಕ್ಕೆ ಅವರು ಬಯಸ್ತಾ ಇದ್ರು. ಇಲ್ಲಿ ಆನ್ಸರ್ ನಮ್ಗೆ ಎಲ್ಲಿ ಬರ್ತದೆ? ಇಲ್ಲಿ ಹಿ ವಾಂಟೆಡ್ ಟು ಸಿ ಗಾಡ್. ಸೊ ದೇವರನ್ನು ಕಾಣೋದು ಬಯಸ್ತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 40 ಇದೆ. ನರೇಂದ್ರ ವಾಸ್ ಬೋರ್ನ್ ಇನ್ ಡ್ಯಾಶ್ ಎ 1864, ಬಿ 1863, ಸಿ 1865, ಡಿ 1866. ಇದು ಸರಿಯಾದ ಉತ್ತರ ಯಾವ್ದು ಇರ್ತಾ ಇದೆ? ಆಪ್ಷನ್ ಬಿ 1863 ಇರ್ತಾ ಇದೆ ಆನ್ಸರ್, ಸರಿಯಾದ ಉತ್ತರ.